ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾವು ಎಡ್ಜೆಕ್ಟಿವ್ ಥರ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದಿದೆ ಎಡ್ಜೆಕ್ಟಿವ್ ಅದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಿನ್ನೆ ಪ್ರನೌನ್ ಬಗ್ಗೆ ತಿಳಿದುಕೊಳ್ವಿ. ಮೊನ್ನೆ ನಾವು ಯಾವುದನ್ನು ತಿಳಿದುಕೊಂಡ್ವಿ ಅಂದರೆ ನೌನ್ ಬಗ್ಗೆ. ನೌನ್ ಅಂತ ಅಂದರೆ ಏನು ಅಂತ ಗೊತ್ತಾಗಿದೆ ಅಂದ್ಕೊಳ್ತೀನಿ. ನೌನ್ ಅಂತಂದರೆ ಜಸ್ಟು ನಾಮಪದ. ನಾಮಪದ ಅಂತಂದರೆ ನಮ್ಮ ಕಣ್ಣಿಗೆ ಕಾಣುವಂಥ ಎಲ್ಲ ವಸ್ತುಗಳು ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಅಥವಾ ಮನುಷ್ಯರ ಹೆಸರನ್ನಾಗಿರ್ಬೋದು, ಊರುಗಳ ಹೆಸರನ್ನಾಗಿರ್ಬೋದು, ಅವನ್ನೆಲ್ಲ ಸೂಚಿಸುವಂಥದ್ದೇ ನಾಮಪದ. ಸರ್ವನಾಮಪದ ಅಂದರೆ ಈ ಎಲ್ಲ ನಾಮಪದಗಳು ಏನಿದಾವಲ್ಲ, ಈ ಎಲ್ಲ ನಾಮಪದಗಳನ್ನು ಬದಲಾಗಿ ಇವುಗಳ ಬದಲಾಗಿ ಉಪಯೋಗಿಸುವಂಥ ಪದಗಳನ್ನೇ ಪ್ರನೌನ್ ಸರ್ವನಾಮಪದ ಅಂತ ಕರಿತೀವಿ ಅಂತ ಹೇಳಿದ್ವಿ. ಈ ಒಂದು ಊರ ಹೆಸರು ಹೇಳಬಹುದಾಗಿದ್ದರೂ ಕೂಡ ಅದ್ರ ಬಗ್ಗೆ ನಾವು ಮಾತಾಡಬೇಕಂದ್ರೂ ಕೂಡ ಪದೇ ಪದೇ ಊರ ಹೆಸರು ಹೇಳೋದ್ರ ಬದಲಾಗಿ ಊರು ಅಂತ ಬಳಸೋದೇ ಸರ್ವನಾಮಪದ ಆಗುತ್ತೆ. ಮತ್ತು ಪದೇ ಪದೇ ಎನಿಮಲ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅದನ್ನು ಹೇಳೋದ್ರ ಬದಲು ಅದು ಇದು ಅಂತ ಬಳಸ್ತೀವಿ. ಡಾಗ್, ನಾಯಿ, ನಾಯಿ, ನಾಯಿ ಅಂತ ಹೇಳೋದ್ರ ಬದಲಾಗಿ ಅದು ಇದು ಅಂತ ಯೂಸ್ ಮಾಡ್ತೀವಿ. ಸೊ ಮನುಷ್ಯರ ಹೆಸರನ್ನಾದರೂ ಕೂಡ ಪದೇ ಪದೇ ಮನುಷ್ಯರ ಹೆಸರನ್ನು ಹೇಳೋದ್ರ ಬದಲಾಗಿ ನಾವು ಅವರು, ಅವಳು, ಅವನು ಅಂತ ಈ ರೀತಿಯಾಗಿ ಯೂಸ್ ಮಾಡ್ತೀವಿ. ನಾನು, ನೀನು, ನಾವು ಅಂತ ಈ ರೀತಿಯಾಗಿ ಇವೆಲ್ಲ ಏನಾಗಿದೆ ಪ್ರನೌನ್ ಅಂತ ಆಗಿದೆ. ಈಗ ನೆಕ್ಸ್ಟ್ ನೋಡೋದಾದರೆ ಎಡ್ಜೆಕ್ಟಿವ್ ಮೂರನೇದ್ದು ಬಂದುಬಿಟ್ಟು ಎಡ್ಜೆಕ್ಟಿವ್. ಎಡ್ಜೆಕ್ಟಿವ್ ಅಂತ ಅಂದರೆ ಕನ್ನಡದಲ್ಲಿ ನಾಮ ವಿಶೇಷಣ ಅಂತ ಕರಿತೀವಿ. ನಾಮ ವಿಶೇಷಣ ಅಂದರೆ ನಾಮ ಪದದ ವಿಶೇಷತೆಯನ್ನು ಹೇಳುವಂಥದ್ದೇನು ನಾಮ ವಿಶೇಷಣ ಅಂತ ಹೇಳ್ತೀವಿ. ನಾಮಪದವನ್ನು ವರ್ಣಿಸುವಂಥ ಪದಗಳೇ ನಾಮ ವಿಶೇಷಣದ ಪದಗಳು ಅಂತ ಕರಿತೀವಿ. ಸೊ ಇಂಗ್ಲೀಷಲ್ಲಿ ಹೇಳೋದಾದರೆ ನಾವು ನೋಡೋದಾದರೆ ಆ್ಯನ್ ಎಡ್ಜೆಕ್ಟಿವ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಎ ನೌನ್ ಅಂತ ಹೇಳ್ತೀವಿ. ಯೂಸ್ ಟು ಡಿಸ್ಕ್ರೈಬ್ ಎ ನೌನ್, ನೌನನ್ನು, ನಾಮಪದವನ್ನು ಅಥವಾ ಪ್ರನೌನ್ ಸರ್ವನಾಮಪದವನ್ನು ಕೂಡ ಅದರ ವಿಶೇಷತೆಯನ್ನು ಹೇಳೋದು ಏನಿದೆ ಈ ನಾಮ ವಿಶೇಷಣ ಅಂತ ಇದೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಈಗೊಂದು ಹುಡುಗಿಯನ್ನ ತಗೊಳ್ಳೋಣ. ಶೀಸ್ ಅ ಬ್ಯೂಟಿಫುಲ್ ಗರ್ಲ್ ಅಂತ ಹೇಳೋದು. ಶೀಸ್ ಅ ಬ್ಯೂಟಿಫುಲ್ ಗರ್ಲ್. ಶೀ ಅನ್ನೋದು ಏನು, ಇದೊಂದು ಪ್ರನೌನ್ ಆಯಿತು. ಹೌದಾ, ನೌನ್ ಕೂಡ ಹೌದು, ಪ್ರನೌನ್ ಕೂಡ ಹೌದು. ಈ ಪದವನ್ನು ವರ್ಣಿಸಿತು. ಆ ಹುಡುಗಿ ಹೇಗಿದ್ದಾಳಂತೆ, ಬ್ಯೂಟಿಫುಲ್ ಆಗಿದ್ದಾಳೆ, ಸುಂದರವಾಗಿ ಇದ್ದಾಳೆ. ಆ ಹುಡುಗಿಯ ವಿಶೇಷತೆಯನ್ನು ಹೇಳ್ತಾ ಇದೆ ಇದು. ಆ ಹುಡುಗಿ ಹೇಗಿದೆ ಅನ್ನೋದನ್ನು ಈ ಪದ ಹೇಳ್ತಾ ಇದೆ. ಬ್ಯೂಟಿಫುಲ್ ಅನ್ನೋದು ಏನಿಲ್ಲಿ ನಾಮ ವಿಶೇಷಣ. ಬ್ಯೂಟಿಫುಲ್ ಗರ್ಲ್ ಅಂತ ಹೇಳ್ತಾ ಇದ್ದೀವಲ್ಲ, ಈ ಬ್ಯೂಟಿಫುಲ್ ಅನ್ನೋದು ಆ್ಯನ್ ಎಡ್ಜೆಕ್ಟಿವ್. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಆ ಹುಡುಗಿಯನ್ನು ಹೇಗಿದ್ದಾಳೆ ಅನ್ನೋದು ವರ್ಣಿಸ್ತಾ ಇದೆ, ಅದರ ವಿಶೇಷತೆಯನ್ನು ಹೇಳ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ನೋಡೋದಾದರೆ, ಇನ್ನೊಂದು ಬೇರೆದು ಹೇಳೋದಾದರೆ, ಆ್ಯಪಲ್ ಈಸ್ ಅ ಸ್ವೀಟ್ ಫ್ರೂಟ್. ಆ್ಯಪಲ್ ಈಸ್ ಅ ಸ್ವೀಟ್ ಫ್ರೂಟ್ ಅಂತ ಹೇಳ್ಬೋದು. ಆ್ಯಪಲ್ ಹೇಗಿದೆ, ಅದು ಸ್ವೀಟ್ ಇದೆ ಅಂತ ಹೇಳ್ತಾ ಇದೆ. ಈ ಆ್ಯಪಲ್ ಅನ್ನೋದೇನು, ಒಂದು ವಸ್ತು, ಥಿಂಗ್, ಫ್ರೂಟ್ ನೇಮ್ ಅದು. ಹೌದಾ, ಫ್ರೂಟ್ ಅನ್ನೋದು ಒಂದು ನೌನ್. ಈ ನೌನನ್ನು ಏನು ಮಾಡ್ತಾ ಇದೆ, ಡಿಸ್ಕ್ರೈಬ್ ಮಾಡ್ತಾ ಇದೆ, ಅದ್ರ ಬಗ್ಗೆ ಹೇಳ್ತಾ ಇದೆ, ಹೆಚ್ಚಿನದನ್ನು ಒತ್ತಿ ಹೇಳ್ತಾ ಇದೆ. ಆ್ಯಪಲ್ ಈಸ್ ಎ ಫ್ರೂಟ್, ಜಸ್ಟ್ ಆ್ಯಪಲ್ ಈಸ್ ಎ ಫ್ರೂಟ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಹೇಗಿದೆ ಅಂತಲೂ ಕೂಡ ಅದನ್ನು ವರ್ಣಿಸಿ ಹೇಳ್ತಾ ಇದೆ, ಅದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ ಅಂತಂದರೆ ಅದು ಏನು, ಆ್ಯಪಲ್ ಈಸ್ ಎ ಸ್ವೀಟ್ ಫ್ರೂಟ್. ಈ ಸ್ವೀಟ್ ಅನ್ನೋದೇನಿದೆ ಅಲ್ಲ, ಅದು ಎಡ್ಜೆಕ್ಟಿವ್. ಸೊ ಈ ರೀತಿ ಒಂದು ಪದವನ್ನು, ನಾಮಪದವನ್ನು ವರ್ಣಿಸುವಂಥದ್ದು. ಸಹನಾ ಈಸ್ ಎ ಗುಡ್ ಗರ್ಲ್, ಗುಡ್ ಗರ್ಲ್, ವೈಸ್ ಗರ್ಲ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಗುಡ್ ಅಂತ ಯೂಸ್ ಮಾಡೋದಾಗಿರ್ಬೋದು, ಬ್ಯಾಡ್ ಅಂತ ಯೂಸ್ ಮಾಡೋದಾಗಿರ್ಬೋದು, ಮತ್ತು ಇದೇ ರೀತಿ ಒಂದೊಂದು ಪದಗಳನ್ನು ಗುಡ್ ಆಗಿರ್ಬೋದು, ಬ್ಯಾಡ್ ಆಗಿರ್ಬೋದು, ಬ್ಯೂಟಿಫುಲ್ ಆಗಿರ್ಬೋದು, ಅಗ್ಲಿ ಆಗಿರ್ಬೋದು, ಮತ್ತು ಸ್ವೀಟ್ ಆಗಿರ್ಬೋದು, ಇದೇ ರೀತಿ ನಾವು ಏನು ಭಾಳಷ್ಟು ಈ ಪದಗಳನ್ನು ವರ್ಣಿಸೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಪದಗಳನ್ನೇ ಆ್ಯನ್ ಎಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ನಾಮಪದವನ್ನು ವರ್ಣಿಸುವಂಥ ಪದಗಳಿವು, ಅವನ್ನ ಎಡ್ಜೆಕ್ಟಿವ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ವರ್ಬ್, ಎಡ್ವರ್ಬ್. ವರ್ಬ್ ಆಗಿದ್ಮೇಲೆ ಎಡ್ವರ್ಬ್ ನೋಡೋಣ. ಎಡ್ವರ್ಬ್ ಮತ್ತು ಎಡ್ಜೆಕ್ಟಿವ್ನ ಕ್ಲಿಯರ್ ಪಿಕ್ಚರು ಬೇರೆ ಬೇರೆ ಆಗಿರುತ್ತೆ, ಅದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ನಾಮ ವಿಶೇಷಣ ಆಗಿದೆ. ಮುಂದೆ ಬರುವಂಥದ್ದು ಎಡ್ವರ್ಬ್, ಅದ್ರ ಬಗ್ಗೆ ನಾನು ಕ್ಲಿಯರಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿವರೆಗೂ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿರಿ, ಅದ್ರ ಜೊತೆ
ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ನಾನು ಹೊಸಬಳಾಗಿರೋದ್ರಿಂದ ದಯವಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಖುಷಿ ಕೂಡ ಸಿಗುತ್ತೆ, ಇನ್ನೂ ಹೆಚ್ಚಿನ ವಿಡಿಯೋನ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಕೂಡ ಬರುತ್ತೆ. ಸೊ ಇದ್ರ ಜೊತೆ ನಾನು ಇನ್ನೂ ಕೆಲವೊಂದಿಷ್ಟು ನನ್ನ ಸಿಂಪಲ್ ಲೈಫ್ ಸ್ಟೈಲ್ ಏನಿದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ನನ್ನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಥವಾ ನೈಟ್ವರೆಗೂ ಏನೇನು ನನ್ನ ರೊಟೀನ್ ನಡೆಯುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅದು ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಅದ್ರ ಜೊತೆ ಒಂದು ಕಮೆಂಟ್ ಕೂಡ ಮಾಡಿ. ಇಷ್ಟ ಆಗಿದೆ ನಿಮ್ಮ ವಿಡಿಯೋ, ನೀವು ಮುಂದೆ ಮಾಡಿ ಅಂತ ನೀವು ಒಂದು ಪ್ರೋತ್ಸಾಹ ಕೊಟ್ಟರೆ ಅಂದರೆ ನಾನು ಮಾಡೋದಕ್ಕೆ ಖುಷಿ ಆಗುತ್ತೆ, ಹಾಗೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಕೊಡಿ, ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ, ನೀವು ಕೂಡ ನನ್ನ ಜೊತೆ ಇರ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ದಯವಿಟ್ಟು. ಇನ್ನೂ ಒಂದು ವಿಷಯ ಏನು ಅಂತಂದರೆ, ನಾನು ಎಜುಕೇಷನನ್ನು ನನ್ನ ಲಾಗಲ್ಲಿ ಹಾಕೋದು ಇಷ್ಟ ಆಗುತ್ತೋ ಇಲ್ಲೋ, ಲಾಗ್ ಅಂದ್ರೇ ಬೇರೆ ಮತ್ತು ಈ ಎಜುಕೇಷನ್ ಅನ್ನೋದೇ ಬೇರೆ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಇದರಲ್ಲೇ ಕೂಡ ನಾನು ನನ್ನ ರೊಟೀನ್ನ ಹಾಕಬೇಕೋ ಏನು ಮಾಡಬೇಕೋ ಅಂತ ನೀವೇ ಕಮೆಂಟ್ ಮೂಲಕ ತಿಳಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದ್ರ ಜೊತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ, ಮತ್ತು ಅವ್ರಿಗೂ ಕೂಡ ಈ ಚಾನಲ್ ಬಗ್ಗೆ ಏನಿದೆ ಅಂತ ಅದು ಕೂಡ ಹೇಳಿ ಅಂತ ಕೇಳ್ಕೊಳ್ತೀನಿ. ಇದರಲ್ಲಿ ನಾನು ಜಸ್ಟ್ ಎಜುಕೇಷನ್ನ ಮಾತ್ರ ಮಾಡೋದಲ್ಲದೆ ಬೇರೆ ಬೇರೆ ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ನಾನು ಅಂದ್ಕೊಳ್ತಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು. ದಯವಿಟ್ಟು ಫ್ರೆಂಡ್ಸ್ ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ. ಅದ್ರ ಜೊತೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಕೂಡ ಇದೆ, ಅದರಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.